ಫಸ್ಟ್ ಟೈಮ್ ರಾಬರ್ಟ್ ಟ್ರೈಲರ್ನ ನೋಡಿದಾಗ ಏನು ಗುರು ಏನು ಜಾಸ್ತಿ ಹಿಡನ್ ಡೀಟೇಲ್ಸ್ನ ಬಿಟ್ಟೆ ಕೊಟ್ಟಿಲ್ಲ ಅಂತ ಅಂದ್ಕೊಂಡೆ. ಬಟ್ ಪದೇ ಪದೇ ಟ್ರೈಲರ್ನ ನೋಡಿ ಹಿಡನ್ ಡೀಟೇಲ್ಸ್ನ ನೋಡ್ತಾ ಹೋದಾಗ ನಾನೇ ಸೈಕಾಗೋದೆ ಗುರು. ಕತೆನ ನನ್ನ ಇಮ್ಯಾಜಿನೇಷನಲ್ಲಿ ಇಮ್ಯಾಜಿನ್ ಮಾಡಿಕೊಂಡು. ಎಸ್ ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಟ್ರೈಲರ್ ರಿವ್ಯೂ ಬಿಟ್ಟಾಗ ಬ್ರೇಕ್ ಡೌನ್ ಮಾಡಿ ಅಂತ ಯಾರಾದರೂ ಹೇಳ್ತೀರಾ ಅಂತ ಅಂದ್ಕೊಂಡೆ, ಬಟ್ ಹೇಳಲಿಲ್ಲ. ಹಾಗಂತ ನನ್ನ ಕರ್ತವ್ಯನ ಮಾಡದೇ ಇರೋಕ್ಕಾಗುತ್ತಾ? ಸೊ ಬ್ರೇಕ್ ಡೌನ್ ಮಾಡಿದ್ದೀನಿ. ಹಾಗೆ ಇನ್ನೊಂದು, ವಿಡಿಯೋ ನೋಡಬೇಕಾದ್ರೆ ಅರ್ಧಕ್ಕೆ ನಿಲ್ಲಿಸ್ಬೇಡ ಗುರು, ತುಂಬಾ ಮಿಸ್ ಮಾಡ್ಕೋತೀರಾ. ಸೊ ವಿಡಿಯೋನ ಪೂರ್ತಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಒಳಗೆ ಜಂಪ್ ಮಾಡೋಣ ಬನ್ನಿರಿ. ಈ ಫ್ರೇಮಲ್ಲಿ ಜಾತ್ರೆ ನಡೆಯೋ ಥರ ಸೀನ್ಸ್ ಇದೆ, ಬಟ್ ಝೂಮ್ ಹಾಕಿ ನೋಡಿದಾಗ ಒಂದು ಕುಸ್ತಿ ಆಕಾಡೋ ಥರ ರೆಡಿ ಮಾಡಿದ್ದಾರೆ. ಮೋಸ್ಟ್ಲಿ ಡಿ ಬಾಸ್ ಅವ್ರದ್ದು ಕುಸ್ತಿ ಫೈಟ್ ಸೀಕ್ವೆನ್ಸ್ ಇದೆಯಾ? ಹಾಗೆ ಇದರಲ್ಲಿ ಅವಿನಾಶ್ ಅವರು ಯಾರನ್ನೋ ಒಬ್ಬರನ್ನ ಫುಲ್ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ಹಿಂದಿಲಿ ಏನೋ ಬರೆದಿದ್ದಾರೆ, ಅಂದರೆ ವಾರಣಾಸಿಲಿ ಯಾವುದೋ ಜಾತ್ರೆಯಲ್ಲಿ ಡಿ ಬಾಸ್ ಅವರ ಕುಸ್ತಿನ ನೋಡಿ ಇವರು ಆಶ್ಚರ್ಯ ಆದ್ರ? ಈ ಸೀನ್ ಆ್ಯಂಡ್ ಡ್ರೆಸ್ನ ನೆನ್ಪಿಡ್ಕೊಳ್ಳಿ, ಮುಂದೆ ಮ್ಯಾಟ್ರ್ ಇದೆ. ಇದಿಷ್ಟು ಫ್ರೇಮ್ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಅನ್ನೋದು ಗೊತ್ತಾಗ್ತಾ ಇದೆ, ಆ್ಯಂಡ್ ಒಂದು ಶೆಡ್ ಒಳಗೆ ನಡೆಯೋ ಥರ ಇದೆ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಡಿ ಬಾಸ್ ಫೇಸ್ ಮೇಲೆ ಹೊಡೆಸ್ಕೊಂಡು ಗಾಯ ಆಗಿದೆ. ಸೊ ಡಿ ಬಾಸ್ ಅವರು ಮೊದಲು ಹೊಡೆಸ್ಕೊಂಡು ಆಮೇಲೆ ಹೊಡಿತಾರೆ. ಈ ಸೀನಲ್ಲಿ ಡಿ ಬಾಸ್ ಅವರು ಸಿಗರೆಟ್ನ ಹಚ್ಕೊಂಡು ನಿಂತಿದ್ದಾರೆ. ಬ್ಯಾಕ್ಗ್ರೌಂಡ್ ಕಡೆ ಗಮನ ಕೊಡಿ, ನೆಕ್ಸ್ಟ್ ಅದೇ ಇಂಪಾರ್ಟೆಂಟ್. ಈ ಸೀನ್ ನೋಡಿದರೆ ಎರಡು ಗಾಡಿ ಹಾಗೂ ಎರಡು ಬಾಡಿ ಕಾಣಿಸ್ತಾ ಇದೆ. ಒಂದು ಡಿ ಬಾಸ್ ಮತ್ತು ಅವರ ಬೈಕ್ ಅನಿಸುತ್ತೆ, ಇನ್ನೊಂದು ದೇವರಾಜ್ ಅವರು ಮತ್ತು ಅವರ ಕಾರ್ ಅನಿಸುತ್ತೆ. ದೇವರಾಜ್ ಅವರು ಬಂದು ಪೊಲೀಸ್ ಕಮಿಷನರ್, ಬಟ್ ಗ್ಯಾಂಗ್ಸ್ಟರ್ನ ಅವ್ರು ಯಾಕೆ ಪರ್ಸನಲ್ ಆಗಿ ಮೀಟ್ ಮಾಡ್ತಿದ್ದಾರೆ? ಡಿ ಬಾಸ್ ಏನಾದರೂ ಅಂಡರ್ ಕವರ್ ಪೊಲೀಸ್ ಆಫೀಸರ್ ಆಗುರು? ನೆಕ್ಸ್ಟ್, ಈ ಸೀನಲ್ಲಿ ಯಾವುದೋ ಒಂದು ಗ್ಯಾಂಗ್ ಆಪೋಸಿಟ್ ಆಗಿ ಡಿ ಬಾಸ್ ಅವರು ಒಬ್ಬರೇ ನುಗ್ತಾ ಇದ್ದಾರೆ. ಝೂಮ್ ಮಾಡಿ ನೋಡಿದರೆ ಯಾರೋ ನಾಲ್ಕು ಜನನ್ನ ಮಂಡಿ ಉರಿ ಕಟ್ಟಾಕಿದ್ದಾರೆ. ಯಾರವರು ಅಂತ ನೆಕ್ಸ್ಟ್ ಫ್ರೇಮಲ್ಲಿ ಹೇಳ್ತೀನಿ ನೋಡಿ. ಮುಖವಾಡ ಹಾಕ್ಸ್ಕೊಂಡಿರೋರು ಜಾಕೆಟ್ ಮೇಲೆ ಲೇಬಲ್ ನೋಡಿ, ಗಜಪಡೆ. ಗಜಪಡೆಯ ಆನೆಗಳನ್ನು ಯಾರೋ ಕಟ್ಟಾಕಿದ್ದಾರೆ. ಸೊ ಅದಕ್ಕೆ ಡಿ ಬಾಸ್ ಅವರು ಒಂಟಿ ಸಲಗನಾಗಿ ಬಂದು ಗಜಪಡೆಯ ಆನೆಗಳನ್ನು ಕಾಪಾಡ್ಬೋದು. ಈ ಫ್ರೇಮ್ಸಲ್ಲಿ ಡಿ ಬಾಸ್ ಅವರ ಡ್ರೆಸ್ ಕೋಡ್ನ ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಈ ಜಿಮ್ಮಲ್ಲಿ ಒಬ್ಬನ ಪ್ಯಾಂಟ್ನ ಡಿ ಬಾಸ್ ಅವರು ಎಳೆದು ಕೆಳಗೆ ಬಿಸಾಕ್ತಾರೆ. ಡಿ ಬಾಸ್ನ ಈ ಡ್ರೆಸ್ಗೂ ಲಾಸ್ಟ್ ಸೀನಲ್ಲಿ ನಾನು ಹೇಳಿದ ಡ್ರೆಸ್ಗೂ ತುಂಬ ಸಿಮಿಲಾರಿಟೀಸ್ ಇದೆ. ಸೊ ಜಿಮ್ಗೆ ಯಾರನ್ನೋ ಹೊಡೆಯೋಕ್ಕೆ ಡಿ ಬಾಸ್ ಅವರು ಬರ್ತಾರೆ. ಆವಾಗಲೇ, ಏ ತುಕಲಿ, ನೀನು ಮಾಸ್ ಆದರೆ ನಮ್ಮ ಗುರು ಡಿ ಬಾಸ್, ಆ ಮಾಸ್ಗೆ ಬಾಸ್ ಅನ್ನೋ ಡೈಲಾಗ್ ಬರುತ್ತೆ. ಈ ರೂಮ್ನ ಫುಲ್ ಬ್ಲೂ ಕಲರಲ್ಲಿ ತೋರಿಸಿದ್ದಾರೆ. ಡಿ ಬಾಸ್ ಅವರ ಗಜಪಡೆ ಈ ಜಾಗದಲ್ಲಿ ಇರ್ತಾರ? ಅವರ ಜೊತೆಗೆ ವಿನೋದ್ ಪ್ರಭಾಕರ್ ಅವರು ಕೂಡ ಇಲ್ಲೇ ಇರ್ತಾರ? ಈ ಸೀನಲ್ಲಿ ಯಾರೋ ಒಬ್ಬ ಅರ್ಜೆಂಟಲ್ಲಿ ಬಂದು ಜಗಪತಿ ಬಾಬು ಅವ್ರಿಗೆ ಏನೋ ಹೇಳ್ತಾರೆ. ಆವಾಗ ಅವ್ರ ರಿಯಾಕ್ಷನ್ ಆ್ಯಂಡ್ ಡೈಲಾಗ್ ನಮಗೆ ಮೈ ನಡುಗಿಸೋ ಥರ ಆಗುತ್ತೆ. ಬಟ್ ಬಾಡಿ ಲ್ಯಾಂಗ್ವೇಜ್ನ ನೋಡಿ ವಿನೋದ್ ಪ್ರಭಾಕರ್ ಅವರ ಅಂತ ನಾವು ಅನ್ಕೋತೀವಿ. ಹಾಗಿದ್ರೆ ಇವ್ರು ಯಾರು ಗುರು? ಆಮೇಲೆ ನಮ್ಮ ರವಿಶಂಕರ್ ಅವರು ಫುಲ್ ಸ್ಟೈಲಿಶ್ ಆಗಿ ಕಾಣಿಸ್ತಾ ಇರೋದನ್ನು ಮಾತ್ರ ನೀವು ಅಬ್ಸರ್ವ್ ಮಾಡಿರ್ತೀರ. ಬಟ್ ಅವರ ಹಿಂದೆ ಇರೋ ಆ ಟ್ರಕ್, ಅದ್ರ ಒಳಗೆ ಇರೋ ಬಾಕ್ಸ್ ಏನಿದು? ನಾನಾ ಟ್ರಾನ್ಸ್ಪೋರ್ಟ್ಗೆ ಬಂದಿರ್ಬೋದಾ? ಆ್ಯಂಡ್ ಫ್ಲ್ಯಾಶ್ ಬ್ಯಾಕಲ್ಲಿ ಪಕ್ಕ ಡಿ ಬಾಸ್ ಇವ್ರಿಗೆ ಮೈ ನಡಗಿಸಿರ್ತಾರೆ. ಅದಕ್ಕೆ ಈ ಫ್ರೇಮಲ್ಲಿ ಜಸ್ಟ್ ಫೋಟೋನ ನೋಡಿ ಆ ಲೆವೆಲ್ಗೆ ಭಯಪಟ್ಟಿದ್ದಾರೆ. ನೆಕ್ಸ್ಟ್, ಒಂದು 10 ಜನದ ಗ್ಯಾಂಗ್ ಈ ಪ್ಲೇಸ್ಗೆ ಬಂದು ನಿಂತ್ಕೋತಾರೆ. ಬ್ಯಾಕ್ಗ್ರೌಂಡ್ ನೆನ್ಪಿಟ್ಕೊಮಗ, ನೆಕ್ಸ್ಟ್ ಇಮೇಜಲ್ಲಿ ಅದೇ ಮೈನು. ಎಸ್, ಇದೇ ಅದು. ನೋಡ್ತಿದ್ರೆ ಯಾವುದೋ ಒಂದು ಕ್ಲಬ್ ಇರೋ ಹಾಗೆ ಇದೆ, ಜೊತೆಗೆ ಯಾರ್ದೋ ಬರ್ಡೇ ಕೂಡ ಇದೆ. ಡ್ರೆಸ್ ಕೋಡ್ ಬ್ಲ್ಯಾಕ್ ಅಂತ ಇದೆ. ನೆಕ್ಸ್ಟ್, ಬರ್ಡೇಗೆ ಬಂದವರು ಈ ಥರ ಕಾರ್ ಮುಂದೆ ಕೂತ್ಕೊಂಡು ಹೊಗೆ ಯಾಕೆ ಬಿಡ್ತಾವ್ರೆ? ಈ ಸೀನಲ್ಲಿ ಬೈಕ್ ರಿಮ್ ಬಂದು ಗ್ಲಾಸ್ನ ಬ್ರೇಕ್ ಮಾಡಿಕೊಂಡು ಹೊರಗೆ ಬರುತ್ತೆ. ಅದಾಗಿ ಅದೇ ಬಂತ ಆರ್ ಡಿ ಬಾಸ್ ಅವರು ಬೈಕ್ನ ಹೊಡೆದು ಅದರ ಫ್ರಸ್ಟ್ರೇಷನ್ನ ತೋರಿಸ್ಕೊಳ್ಳೋಕೆ ಆ ರಿಮ್ನ ಎಸೆದ್ರ? ಬಿಕಾಸ್ ಇದೆಲ್ಲ ನಡೆಯೋದು ಒಂದು ಗ್ಯಾರೇಜ್ನಲ್ಲಿ, ಆ್ಯಂಡ್ ಡಿ ಬಾಸ್ ಅವರ ಗ್ಯಾಂಗು ಗ್ಯಾರೇಜ್ನಲ್ಲಿ ಏನು ಮಾಡ್ತಿದೆ ಗುರು? ಹೀರೋಯಿನ್ ಅವರು ಕ್ಯಾಟ್ರಿಂಗ್ ಸರ್ವಿಸ್ನ ನಡೆಸ್ತಾ ಇರ್ತಾರೆ ಅನಿಸುತ್ತೆ. ಅದಕ್ಕೆ ಯಾರೋ ಮನೆಗೆ ಬಂದು ವಾರ್ನಿಂಗ್ ಕೊಟ್ಟು ಊಟನ ತಗೊಂಡು ಹೋಗ್ತಿರೋ ಥರ ಇದೆ. ಆವಾಗಲೇ ಅವಿನಾಶ್ ಅವರ ಈ ಡ್ರೆಸ್ನ ನೆನ್ಪಿಡ್ಕೊಳ್ಳಿ ಅಂತ ಹೇಳಿದ್ದೆ. ಅದೇ ಡ್ರೆಸ್ನ ಅವಿನಾಶ್ ಅವರು ಜೈ ಶ್ರೀರಾಮ್ ಸಾಂಗಲ್ಲಿ ಕೂಡ ಹಾಕಿದ್ದಾರೆ. ಕುಸ್ತಿ ಗೆದ್ದ ಆದಮೇಲೆ ಜೈ ಶ್ರೀರಾಮ್ ಸಾಂಗ್ ಬರ್ಬೋದಾ? ಈ ಹುಡುಗನ್ನ ಯಾರೋ ಕಿಡ್ನಾಪ್ ಮಾಡಿರ್ಬೋದು. ಸೊ ಆ ಹುಡುಗನ್ನ ಕಾಪಾಡೋಕೆ ಡಿ ಬಾಸ್ ಅವರು ಈ ಲೆವೆಲ್ಗೆ ಫೈಟಿಂಗ್ ಮಾಡ್ತಿದ್ದಾರೆ. ಆ್ಯಂಡ್ ಆ ರೆಡ್ ಕಲರ್ ಕ್ಯಾರೆಕ್ಟರ್ನ ಎಲ್ಲೋ ನೋಡ್ದಂಗಿದೆ ಅಲ್ವಾ? ಎಸ್, ಲೆಫ್ಟಲ್ಲಿ ಇರೋ ಕ್ಯಾರೆಕ್ಟರ್ ಅವ್ರನ್ನ ಡಿ ಬಾಸ್ ಅವರು ಎತ್ತಿ ಹೆಗಲು ಮೇಲೆ ಹಾಕೋತಾ ಇದ್ದಾರೆ. ಅಂದರೆ
ಈ ರವಿಕಿಶನ್ ಅವರು ಆ ಹುಡುಗನ್ನ ಕಿಡ್ನಾಪ್ ಮಾಡಿಸ್ಬೋದು. ಈ ಮಗುನೂ ಹಾಗೆ ಈ ಹುಡುಗನೂ ಒಂದೇನಾ ಅಂತ ಗೊತ್ತಿಲ್ಲ. ಬಟ್ ಡಿಬಾಸ್ ಅವ್ರಿಗೂ ಆ ಮಗುಗೂ ಏನು ಸಂಬಂಧ ಅಂತ ನನಗೆ ಗೊತ್ತು. ಬಟ್ ನಾನು ಹೇಳಲ್ಲ. ಈ ಸೀನ್ ಆದಮೇಲೆ ಬರುತ್ತೆ ಅಂತ ಅಂದ್ಕೊಂಡೆ. ಬಟ್ ಇದರಲ್ಲಿ ಹಾಫ್ ಬನಿಯನ್ ಇದೆ, ಇದರಲ್ಲಿ ಫುಲ್ ಬನಿಯನ್. ಹುಫ್, ಇದಿಷ್ಟು ನನ್ನ ಕಣ್ಣಿಗೆ ಬಿದ್ದ ವಿಷಯಗಳು. ಸ್ಟೋರಿ ಬಿಲ್ಡ್ ಮಾಡೋ ಪ್ರಯತ್ನನ ಮಾಡಬೇಡಿ, ಯಾಕಂದರೆ ಅದು ಸಾಧ್ಯ ಇಲ್ಲ. ಬಿಕಾಸ್ ನನಗೆ ಏನು ಅನಿಸಿದೆನೋ ಅದನ್ನ ಹೇಳಿದ್ದೀನಿ. ಭಾಳ ಜನಕ್ಕೆ ಭಾಳ ಅನಿಸುತ್ತೆ. ಬಟ್ ತರುಣ್ ಅವ್ರಿಗೆ ಅನಿಸಿರೋದನ್ನ ಥಿಯೇಟರ್ಸ್ನಲ್ಲಿ ನೋಡೋಕ್ಕೆ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಪಕ್ಕ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ ಗುರು, ಸುಮ್ಮನೆ ಲೈಕ್ ಮಾಡಿಬಿಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಸ್ಟೋರಿ ಪ್ರಿಡಿಕ್ಷನ್ ವೀಡಿಯೋ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಹಾಕಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.